ಒಂದಲ್ಲ ಎರಡಲ್ಲ ಬರೋಬ್ಬರಿ 54 ವಾಹನಗಳಿಗೆ ಕಟ್ಟದ ವಿಮೆ ಹುಷಾರಾಗಿರಿ ಹುಷಾರಾಗಿರಿ ಕೋಲಾರದಲ್ಲಿದೆ ಅಪಾಯಕಾರಿ ನಗರಸಭೆ ವಾಹನಗಳು ಅಪಾಯ ಕಟ್ಟಿಟ್ಟ ಬುಟ್ಟಿ ನನಗೆ ಗೊತ್ತಿದಂಗ 54 ಗಾಡಿ ಇದೆ ಸಾರ್ವಜನಿಕರ ದೂರುಗಳಿಗೆ ಯಾವುದೇ ಸ್ಪಂದನೆ ಇಲ್ಲ ಈ ಗಾಡಿಗೆ ಎಫ್ಸಿ ಇಲ್ಲ 745 ಈ ಗಾಡಿಗೆ ಎಫ್ಸಿ ಇನ್ಸೂರೆನ್ಸ್ 2 ಇದೆ ಇದಕ್ಕೆ ಎಫ್ಸಿ ಮತ್ತೆ ಇನ್ಸೂರೆನ್ಸ್ 2 ಇದೆ लोकायुक्त आर टी ओ अधिकारी दूर नीति ಎಸ್ ವೀಕ್ಷಕರೆ ಇಲ್ಲಿ ನಾವು ಹೇಳೋಕೆ ಹೊರಟಿರೋದು ಅಪಾಯಕಾರಿ ವಸ್ತುಗಳ ಬಗ್ಗೆ ಈ ವಾಹನಗಳು ರಸ್ತೆಗಿಳಿದು ಕೆಲಸ ಮಾಡುವ ವಾಹನಗಳು ಆದರೆ ಇದಕ್ಕೆ ಯಾವುದೇ ವಿಮೆ ಇಲ್ಲ ಕ್ಷಮತಾ ಪ್ರಮಾಣಪತ್ರ ಇಲ್ಲ ಅಂದರೆ ಇದಕ್ಕೆ ವಿಮೆಯ ಅವಧಿ ಮುಗಿದು ಕ್ಷಮತಾ ಪ್ರಮಾಣಪತ್ರದ ಅವಧಿಯು ಮುಗಿದು ಸುಮಾರು ತಿಂಗಳುಗಳೇ ಕಳೆದಿದ್ದರೂ ಯಾಕೋ ಇದನ್ನು ಗಮನಿಸದ ಅಧಿಕಾರಿಗಳು ತೆಪ್ಪಗೆ ಇರುವುದನ್ನು ಕಂಡರೆ ಅಧಿಕಾರಿಗಳ ಕೆಲಸದ ಶ್ರದ್ಧಾಬದ್ಧತೆ ಇದರಲ್ಲೇ ತಿಳಿಯಬಹುದಾಗಿದೆ ಇದು ನಮ್ಮ ಕೋಲಾರ ನಗರದ ನಗರಸಭೆಯ ವಾಹನಗಳು ಇಲ್ಲಿ ನಿಂತಿರುವಂತಹ ವಾಹನಗಳು ಮುಂಜಾನೆ 6 ಗಂಟೆಗೆ ನಗರ ಸಂಚಾರ ಮಾಡಲಿಕ್ಕೆ ಹೊರಗಡೆ ಬಂದರೆ ಮತ್ತೆ ತನ್ನ ಗೂಡಿಗೆ ಸಂಜೆಯೇ ಸೇರುವುದು ಒಂದು ಕಡೆ ಇದಕ್ಕೆ ವಾಹನವನ್ನು ನಡೆಸುವ ವಾಹನ ಚಾಲಕ ಪೌರ ಕಾರ್ಮಿಕರೇ ಆಗಿರುತ್ತಾರೆ ಇದೂ ಸಹ ಕಾನೂನಿಗೆ ಬಾಹಿರವೇ ಯಾವುದೇ ಪೌರ ಕಾರ್ಮಿಕನು ಯಾವ ಕೆಲಸ ನೀಡುತ್ತಾರೋ ಅದನ್ನು ಬಿಟ್ಟು ವಾಹನ ಸಂಚಾಲಕನಾಗುವುದು ತಪ್ಪು ಇನ್ನು ವಿಚಾರಕ್ಕೆ ಬರುವುದಾದರೆ ಈ ವಾಹನಗಳಿಗೆ ವಿಮೆ ಅವಧಿ ಮುಗಿದು ಸುಮಾರು ತಿಂಗಳುಗಳೇ ಆಗಿರುತ್ತದೆ ಇಲ್ಲಿರುವ ವಾಹನಗಳಿಗೆ ಕ್ಷಮತಾ ಅಂದರೆ ಫಿಟ್ನೆಸ್ ಸರ್ಟಿಫಿಕೇಟ್ ಅವಧಿಯು ಸಹ ಮುಗಿದಿದ್ದು ಈ ವಾಹನಗಳು ಬರಿ ನಗರದಲ್ಲಿ ಸಂಚಾರ ಮಾಡುವುದಲ್ಲದೆ ಪ್ರತಿದಿನ ರಾಜ್ಯ ಹೆದ್ದಾರಿಯ ಮೂಲಕ ಕಸ ವಿಲೇವಾರಿ ಮಾಡಲು 15 ಕಿಲೋಮೀಟರ್ ತಲುಪಿ ಕಸ ವಿಲೇವಾರಿ ಮಾಡಿ ಬರುತ್ತದೆ ವಾಹನದ ಸಮಯ ಸರಿಯಿಲ್ಲದೆ ಇದ್ದು ಅಪಘಾತಗಳು ಸಂಭವಿಸಿದಾಗ ಇದರ ಸಂಪೂರ್ಣ ಹೊಣೆಗಾರಿಕೆ ನಮ್ಮ ನಗರಸಭೆಯ ಪೌರಾಯುಕ್ತರದ್ದು ಕಾರಣ ಇಡೀ ನಗರಸಭೆಯ ವಾಹನಗಳ ಸರಿಪಡಿಸುವಿಕೆಗೆ ಮುಖ್ಯ ಪಾತ್ರ ಇಲ್ಲಿನ ಪೌರಾಯುಕ್ತರ ಮೇಲೆ ಇದ್ದು ಯಾವುದೇ ಅನಾಹುತಗಳು ಸಂಭವಿಸಿದಾಗ ನೇರ ಜವಾಬ್ದಾರರು ನಮ್ಮ ಕೋಲಾರ ನಗರದ ನಗರಸಭೆಯ ಪೌರಾಯುಕ್ತರೇ ಎಂದರೆ ತಪ್ಪಾಗಲಾರದು ಸರ್ ಈಗ ಏನಂದ್ರೆ ಕೋಲಾರ ನಗರಸಭೆಯಲ್ಲಿ 54 ಗಾಡಿಗಳಿದೆ ಆ 54 ಗಾಡಿಯಲ್ಲಿ 4 ಗಾಡಿ ಬಿಟ್ರೆ ಯಾವ ಗಾಡಿಗೂ ಎಫ್ಸಿ ಇಲ್ಲ ಒಂದು ಇಲ್ಲ ಅದು ಅಲ್ಲದೆ ಕೋಲಾರ ಸಿಟಿಯಲ್ಲಿ ನಗರಾದ್ಯಂತ ಮನೆ ಮನೆ ಕಸ ಹಿಂಗ ತಗೊಳ್ಳೋದು ಮತ್ತೆ ಡಂಪಿಂಗ್ ಹಾಕೋಗೋದು ಕೋಲಾರ ನಗರಸಭೆಯಿಂದ ನರಸಾಪುರ ಹೈವೇಲ್ ಹೋಗಿ ಡಂಪಿಂಗ್ ಮಾಡಿಬಿಟ್ಟು ಬರ್ತಾರೆ ಯಾವುದೇ ವೆಹಿಕಲ್ಸ್ ಗೆ ಎಫ್ಸಿ ಆಗಲಿ ಇನ್ಶೂರೆನ್ಸ್ ಆಗಲಿ ಏನು ಇರೋದಿಲ್ಲ ಈ ಸಾಮಾನ್ಯ ಜನರಿಗೆ ಅಟ್ ಲೀಸ್ಟ್ ಯಾವುದೇ ವೆಹಿಕಲ್ಸ್ ಗೆ ಎಫ್ಸಿ ಇಲ್ಲ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಇಮಿಡಿಯೇಟ್ಲಿ ಅವರು ಸೀಜ್ ಮಾಡ್ತಾರೆ ಇದು ಮಾಡ್ತಾರೆ ಸರ್ಕಾರದ ವಾಹನಗಳಿಗೆ ಯಾವುದೇ ದಾಖಲೆಗಳು ಇಲ್ಲದೆ ಯಾರು ಆರ್‌ಟಿಓ ಅಧಿಕಾರಿಗಳಾಗಲಿ ಇಲ್ಲ ನಗರಸಭೆ ಪೌರಾಯುಕ್ತರಾಗಲಿ ಇಲ್ಲ ಆರೋಗ್ಯ ನಿರೀಕ್ಷಕರಾಗಲಿ ಇದರ ಕಡೆ ಗಮನ ಹರಿಸಿ ಬರೀ ಅವ್ರ ಕೆಲಸ ಏನೋ ಬರೀ ಕೆಲಸ ಮಾಡಿಸ್ಕೊಳ್ಳೋದಷ್ಟೇ ಅಂತ ಉದ್ದೇಶ ಆಗಿದೆ ಮೈನ್ ಹೇಳಬೇಕಂದ್ರೆ ಈಗ ಪೌರ ಕಾರ್ಮಿಕರು ವೆಹಿಕಲ್ಸ್ಗಳಲ್ಲಿ ಕೆಲಸ ಮಾಡ್ತಾರೆ ನಾಳೆ ದಿನ ಗಾಡಿ ಆಫ್ಸೈಡ್ ಆಯ್ತು ಇಲ್ಲ ಏನಾದರೂ ತೊಂದರೆ ಆಯ್ತು ಇಲ್ಲ ಪಬ್ಲಿಕ್ ಏನಾದರೂ ಅಪಘಾತ ಆಯ್ತು ಆಗ ಏನಾಗುತ್ತೆ ಅಂದ್ರೆ ಎಫ್ಸಿ ಮತ್ತೆ ಇನ್ಶೂರೆನ್ಸ್ ಇಲ್ಲದೆ ಯಾವುದೇ ಕ್ಲೈಮ್ ಆಗೋದಿಲ್ಲ ಆಗ ಅವರಿಗೆ ತುಂಬಾ ತೊಂದರೆ ಆಗ್ತದೆ ದಯವಿಟ್ಟು ತಮ್ಮ ಮೀಡಿಯಾ ಮುಖಾಂತರ ದಯವಿಟ್ಟು ಆದಷ್ಟು ಬೇಗ ಈ ಎಫ್ಸಿ ಅಥವಾ ಇನ್ಶೂರೆನ್ಸ್ ಅನ್ನು ರನ್ನಿಂಗ್ ಮಾಡಿಸಿ ಸ ಇನ್ನು ಮುಂದೆ ಆಗುವ ಅನಾಹುತಗಳನ್ನು ತಡೆಗಟ್ಟಬೇಕು ಅಂತ ನಾನು ಈ ಮೂಲಕ ತಿಳ್ಕೊಂತೀನಿ ಒಟ್ಟಾರೆಯಾಗಿ ಮುಂದಿನ ದಿನಗಳಲ್ಲಿ ಈ ವಾಹನಗಳಿಗೆ ವಿಮೆ ಹಾಗೂ ಕ್ಷಮತಾ ಅಂದರೆ ಫಿಟ್ನೆಸ್ ಸರ್ಟಿಫಿಕೇಟ್ ಅವಧಿಯನ್ನು ವಿಸ್ತಾರ ಮಾಡಲು ಕ್ರಮ ಕೈಗೊಳ್ಳುತ್ತಾರೆಯೋ ಎಂದು ಕಾದು ನೋಡಬೇಕಾಗಿದೆ ಕ್ಯಾಮೆರಾ ಪರ್ಸನ್ ಕಿರಣ್ ಜೊತೆ ಸ್ವಾತಿ ಕೋಲಾರ